ಭಿಕ್ಷೆ ಬಿಡುವುದನ್ನು ನಿಲ್ಲಿಸ್ತಾರೆ. ಬಹಳ ಸುಸ್ತಾಗಿರ್ತದೆ, ಯಾರಿಗೂ ಎದ್ದು ನಿಲ್ಲಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಬಾಬಾರಿಗಿರ್ತದೆ. ಆದರೂ ಕೂಡ 2 ದಿವಸ ಅಷ್ಟೇ ಅವ್ರು ಭಿಕ್ಷೆ ಬಿಡೋಂಗಿಲ್ಲ, ಬಟ್ ದಿನಾನು ದರ್ಶನ ಕೊಡ್ತಿರ್ತಾರೆ. 2 ದಿವಸ ಭಿಕ್ಷೆ ಬಿಟ್ಟು ಸುಮ್ಮನೆ ಕೂಡ್ತಾರೆ ಒಂದು ಕಡೆಗೆ. ಅವತ್ತು ವಿಜಯದಶಮಿ ದಿವಸ, 1918 ಅಕ್ಟೋಬರ್ 15 ಬಾಬಾರವರು ಇಹಲೋಕವನ್ನು ಬಿಟ್ಟಂಥ ದಿನ. ಅವತ್ತು ಮುಂಜಾನೆ 11 ಗಂಟೆ ಆಗ್ತೈತಿ. ಆ ಟೈಮ್ನಾಗ ಬಾಬಾ ಸ್ವಲ್ಪ ಸುಸ್ತು ಭಾಳ ಆಗ್ತಾರೆ, ಒಮ್ಮೆ ಕೆಮ್ತಾರೆ, ಕೆಮ್ಮಿದಾಗ ಬ್ಲಡ್ ಬೀಳ್ತೈತೆ. ಆದರೂ ಸುಮ್ಮನೆ ಇರ್ತಾರೆ ಬಾಬಾರ. ಅಲ್ಲಿ ತಾತ್ಯ ಪಾಟೀಲ್, ತಾತ್ಯ ಪಾಟೀಲ್ಗೂ ಕೆಮ್ತಾರೆ, ಕೆಮ್ಮಿದ ಅವನು ಜೋರಾಗಿ ರಕ್ತ ಉಲ್ಟಿ ಮಾಡಿ ಅನ್ಕಾನ್ಷಿಯಸ್ ಆಗ್ತಾನ. ಅನ್ಕಾನ್ಷಿಯಸ್ ಆದಮೇಲೆ ಈ ಕಡೆ ಒಂದು ಪರಿಸ್ಥಿತಿ ವೀಕ್ ಆಕೋ ಅಂತ ಬರ್ತೈತೆ. ಅಲ್ಲಿ ಅದನ್ನು ಇವರೆಲ್ಲ ಹೋಗಿ ನೋಡ್ತಾರೆ, ಅವ್ರ ಫ್ರೆಂಡ್ಸ್ ಅಲ್ಲ, ರಾಮಚಂದ್ರ ಕೋತೆ ಇವರು, ರಾಮಚಂದ್ರ ಪಾಟೀಲ್ರು, ಆಮೇಲೆ ಇವರು ಹೇಮಾಡಪ್ಪ ಅಂತ ಶ್ಯಾಮ, ಇವರೆಲ್ಲ ಹೋಗಿ ನೋಡಿ ಅಯ್ಯೋ ತಾತೆ ಹೋಗ್ತಾನ ರಾಮಚಂದ್ರ ಪಾಟೀಲ್ರಂತೂ ಹೇಳಿದ್ರು ಪಾಪ ನನ್ನ ಮುಂದೆ, ಅದಕ್ಕೆ ಇವನು ಇವತ್ತು ಹೋಗ್ತಾನಂತ. ಅವಾಗ ಬಾಬಾನ ಹತ್ರ, ಬಾಬಾನ ಹತ್ರ ನಿಂತ್ಕೊಂಡು ಅವರು ಅಲ್ಲೇ ಪ್ರೇಯರ್ ಮಾಡ್ತಾರೆ. ಕೋತೆ ಪಾಟೀಲ್ ಇವರು ತಾತ್ಯ ಪಾಟೀಲ್ ಅವ್ರಿಗೆ ಕನಸಿನಾಗ ಬಂದು ಅಲ್ಲೇ ದರ್ಶನ ಕೊಟ್ಟು ಹೇಳ್ತಾರೆ, ತಾತ್ಯ 2 ತೊಟ್ಲು ಬಂದಿದ್ದವು, 1 ತೊಟ್ಲ ಹೊಳಿ ಕಳಿಸೀನಿ, ನೀ ಏನೂ ಚಿಂತೆ ಮಾಡಬೇಡ. ಅದಕ್ಕಿಂತ ಮೊದಲೂ 4 ತಿಂಗಳ ಮೊದಲೂ ಒಮ್ಮೆ ಮುಸ್ಲಿಂ ಸಂತರಿಗೆ ಔರಂಗಾಬಾದ್ದೊಳಗೆ ಏನಾದ್ರೆ ಅವ್ರಿಗೆ 200 ರೂಪಾಯಿ ಕೊಟ್ಟು ಅವ್ರಿಗೆ ಹೇಳಿ ಕಳಿಸ್ತಾರೆ, ಇದನ್ನು ಅವ್ರಿಗೆ ಕೊಡ್ರಿ, ಬಡೇ ಮಿಯಾ ಬನ್ನೇ ಮಿಯಾ ಅಂತಿರ್ತಾರೆ, ಅವರಿಗೆ ಕೊಟ್ಟು ಕಳಿಸ್ರಿ, ಕೊಟ್ಟು ಅವರಿಗೆ ಹೇಳ್ರಿ 9 ದಿನ 9 ತಾರೀಖು ಅಲ್ಲಾ ಮಿಯಾ ಕ ಮರ್ಜಿ, ಅಲ್ಲಾ ಮಿಯಾ ಕ ದಿಯಾ, ಇಷ್ಟ ಹೇಳ್ರಿ ನೀವು ಅಂತ, ಮರ್ಜಿ ಅಲ್ಲಾಕಿ 9 ದಿನ 9 ತಾರೀಖು ಮರ್ಜಿ ಅಲ್ಲಾಕಿ ಇಷ್ಟ ಹೇಳ್ತಾರೆ. ಅಂದರೆ 9ನೇ ದಿವಸ ನಾನು ದೇಹ ಬಿಡ್ತೇನೆ, 9ನೇ ತಿಂಗಳೊಳಗೆ 9ನೇ ದಿವಸ ನಾನು ದೇಹ ಬಿಡ್ತೇನೆ. ಸೊ ಅದನ್ನು ಮೊದಲನ್ನು ಅದನ್ನು ಹೇಳ್ತಾರೆ. ಮತ್ತು ಹೋಗಿ ಅಲ್ಲಿ ಕೊಟ್ಟು ನೀವು ನನ್ನ ಪರವಾಗಿ ಅಲ್ಲಿ ಎಲ್ಲನೂ ನೀವು ಮೌಲು ಅಂಥೇಳಿ ಮಾಡ್ತಾರೆ, ಅಂದರೆ ನ್ಯಾಸ್ ಅಂತ ಮಾಡ್ತಾರೆ. ಅವರೆಲ್ಲ ಪ್ರೇಯರ್ ಮಾಡೋದು, ಕವಾಲಿ ಅನ್ನೋದು, ಊಟಕ್ಕೆ ಹಾಕೋದು ಮಾಡ್ತಾರೆ, ಇವೆಲ್ಲ ಮಾಡಂತೇಳಿ ಕೊಟ್ಟು ಬರ್ರಿ ಅಂತ ಕೊಟ್ಟಿರ್ತಾರೆ. ಮೊದಲೇ ಎಲ್ಲ ಬಾಬಾ ತಯಾರು ಮಾಡಿ ಹೇಳ್ತಾರೆ. ಹಾಗೆ ಈ ತಾತ್ಯ ಪಾಟೀಲ್ಗೆ ಹೇಳ್ತಾರೆ, ಇಲ್ಲ ನಿನ್ನ 2 ತೊಟ್ಲು ಬಂದಿದ್ದು, 1 ಹಳೆ ಕಳಿಸೀನಿ ಅಂತ. ಮತ್ತೊಂದು ಸ್ವಲ್ಪ ಹೊತ್ತು ಆಗ್ತದೆ, 12 ಆಗ್ತೈತಿ, 12 ಗಂಟೆಗೆ ಆರ್ತಿ ಟೈಮ್ ಆಗ್ತೈತಿ. ಬಾಬಾ ಭಾಳ ಸೀರಿಯಸ್ ಆಗ್ತಾರೆ. ಸೀರಿಯಸ್ ಆದ ಕೂಡಲೇ ಇವರೆಲ್ಲ ಮಾಳಸಪತಿ ಅವರೆಲ್ಲ ಹೇಳ್ತಾರೆ, ಯಾರೂ ಒಳಗೆ ಬರಬೇಡ್ರಿ, ಹೊರಗಿಂದ ದರ್ಶನ ಮಾಡಿರಿ ಅಂತ ಹೇಳಿದ ಕೂಡಲೇ ಬಾಬಾ ಅವರು ಹೇಳ್ತಾರೆ, ಯಾಕೆ ಹಿಂಗೆ ಮಾಡಿದ್ರಿ, ಅವ್ರಿಗೆಲ್ಲ ಒಳಗೆ ಬಿಡ್ರಿ, ಪಾದ ನಮಸ್ಕಾರ ಮಾಡೋಕೆ ಬಿಡ್ರಿ, ಹಲೋ ಮಾಡಿರಿ, ಯಾಕೆ ಇದು ಮಾಡ್ತೀರಿ. ಸರಿ, 1 ಗಂಟೆ ಸುಮಾರು ಆರತಿ ಮಾಡ್ಬೇಕಂದ್ರೆ ಬಾಬಾ ಸಡನ್ನಾಗಿ ತಾವ ಎದ್ದು ಕುಂದಿರ್ತಾರಂತ. ಎದ್ದು ಕುಂದ ಕೂಡಲೇ ಎಲ್ಲರಿಗೂ ಖುಷಿ, ಏ ಬಾಬಾ ಮತ್ತಾರಾಮ ಆದ್ರೆ ಬಿಡ ಅಂತೆ, ಬಾಬಾರಿಗೆ ಖುಷಿ. ಆವಾಗ ಆರತಿ ಮಾಡ್ತಾರೆ ನೋಡ್ರಿ. ಆರತಿ ಮಾಡ್ಬೇಕಾದ್ರೆ ಎಂಥ ಅನುಭವ ಆಗ್ತೈತಿ ಅಂತಂದ್ರೆ, ಆರತಿ ಚಲೋ ಮಾಡ್ತಾರಂತ, ಒಂದೊಂದು ಕ್ಷಣಕ್ಕೂ ಬಾಬಾಂದು ಮುಖ ಚೇಂಜ್ ಆಗ್ತಿರ್ತದಂತ. ಯಾರ್ಯಾರು ಭಕ್ತರು ಎಲ್ಲ ಜಾತಿ ಎಲ್ಲ ಮತದ ಬೇರೆ ಬೇರೆ ದೇವರನ್ನ ಪೂಜೆ ಮಾಡುವಂಥ ಜನ ಬಾಬಾರವ್ರಿಗೆ ನಡ್ಕೊಂತಿರ್ತಾರೆ. ಯಾರು ವಿಠಲನಿಗೆ ನಡ್ಕೊಂತಾರ ಅವ್ರಿಗೆ ಆ ಟೈಮ್ನಾಗ ಬಾಬಾ ವಿಠಲನಾಗೆ ದರ್ಶನ ಕೊಟ್ರು. ಯಾರು ಕೃಷ್ಣನ ಭಕ್ತರು ಇರ್ತಾರೆ ಅವ್ರಿಗೆ ಕೃಷ್ಣನಾಗೆ ಭಕ್ತರು ಕೊಟ್ರು. ಎಲ್ಲರೂ ಭಾಳ ಆಶ್ಚರ್ಯ ಆಗ್ಬಿಟ್ರು. ಯಾವ ಕ್ರಿಶ್ಚಿಯನ್ ಬಂದಿದ್ದಂತ ಅವನಲ್ಲಿ ಜೀಸಸನ್ನು ನೋಡ್ದಂಗೆ ಆತ, ಒಬ್ಬ ಮುಸ್ಲಿಂ ಬಂದಿದ್ರು ಅವ್ರಿಗೆ ಮೆಕ್ಕಾ ಮದೀನಾ ಅಲ್ಲಿ ಕಂಡಂಗೆ ಆತಂತ. ಹಾಗೆ ದಿವ್ಯ ಅನುಭೂತಿಗಳು ಅದು. ಆಮೇಲೆ ಒಬ್ಬವ ಬಂದಿದ್ದ, ಇಲ್ಲ ನನ್ನ ಮಗನ ಇವತ್ತು ವಿಜಯದಶಮಿ ಐತಿ, ನಾನು ಏನರ ಬಾಬಾನ ಕಡೆ ನನ್ನ ಪಾಟಿಯಿಂದ ಏನರು ಬರೆಸ್ಬೇಕ, ಅವಾಗ ಗಣಪತಿನ ಬಂದು ನನ್ನ ಮಗನಿಗೆ ಹೇಳಕತ್ತಾನಪ್ಪ ಅಂತ. ಅವು ಬೂಟಿಯವರಿಗೆ ಅವ್ರೇನು ಅಲ್ಲಿ ಏನು ವಿಗ್ರಹ ಮಾಡಿ ಆ ಜಗದಾಗ ಏನು ನಿಲ್ಲಿಸ್ಬೇಕಂತೇಳಿ ಒಂದು ವಿಗ್ರಹ ಆರ್ಡರ್ ಕೊಟ್ಟಿದ್ದರು. ಅದೇ ರೀತಿ ಬಾಬಾ ನಿಂತಂಗೆ ಅವ್ರಿಗೆ ದರ್ಶನ ಆಯ್ತಂತೆ.
ಇದೇನಿದು ಆಶ್ಚರ್ಯ, ಇವೆಲ್ಲ ದಿವ್ಯ ಅನುಭೂತಿಗಳಾದ. ಆಮ್ಯಾಗ ಎಲ್ಲರೂ ನಮಸ್ಕಾರ ಮಾಡಿದ್ರು. ಮಾಡೋ ಟೈಮ್ನಾಗ ಅವರು ಭಕ್ತರು ಅಲ್ಲದೇ ಅವ್ರು ಏನು ದಿನಾನೂ ಅಲ್ಲೇನು ಮೀಸಲು ಭಕ್ತರು ಇರ್ತಿದ್ರು, ಅವರೆಲ್ಲರೂ ಕೂಡ ಭಾಳ ಚಂದ ನಮಸ್ಕಾರ ಮಾಡ್ತಾರೆ. ಇವತ್ತು ನಮಗೆ ಭಾಳ ದಿವ್ಯ ಅನುಭೂತಿ ಆಯಿತು ಅಂತೇಳಿ ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಬಾಬಾನ ನಾವು ದೇಹದಲ್ಲ ನೋಡೋದು ಇದೇ ಲಾಸ್ಟ್ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆವಾಗ ಬಾಬಾ ಏನಾಗ್ತದೆ, ಊಟಕ್ಕೆ ಕಳಿಸ್ತಾರೆ. ಊಟಕ್ಕೆ ಕಳ್ಸೋಕ್ಕಿಂತ ಮೊದಲು ಬಾಬಾ ಇವರು ಭಾಳ ಸೀರಿಯಸ್ ಆಗ್ತಾರೆ. ತಾತೆ ಪಾಟೀಲ್ ಸೀರಿಯಸ್ ಆದ ಕೂಡಲೇ ಅವರು ಇವರು ರಾಮಚಂದ್ರ ಪಾಟೀಲ್ ಬಂದು ಹೇಳ್ತಾರೆ, ಅವ್ರಿಗೆ ಗೊತ್ತಿರ್ತೈತಿ ಈಗ ಸೋ ಸಾಯ್ತಾನೆ ಅಂತ. ಬಾಬಾ ಮತ್ತು ತಾತೆ ಪಾಟೀಲ್ ನಿಮ್ದು ಇಷ್ಟೆಲ್ಲ ಸೇವಾ ಮಾಡ್ಯಾನ, ಮತ್ತು ನೀವು ಬರ್ರಿ ಅಟ್ ಲೀಸ್ಟ್ ಕಡೆ ಕಾಲದಾಗ ಅವ್ನಿಗೆ ಸ್ವಲ್ಪ ದರ್ಶನ ಕೊಡ್ರಿ ಅಂತ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಹಂಗೇನಾಗೋದಿಲ್ಲ, ಹೋಗ್ರಿ ಅವ ಆರಾಮಾಗ್ತಾನೆ. ಇಲ್ಲ ಬಾಬಾ ಭಾಳ ಸೀರಿಯಸ್ ಅದ ನಾವು. ಮಧ್ಯಾಹ್ನದ ಮೇಲೆ ಏಕಾದಶಿ ಚಾಲು ಆಗ್ತೈತಿ, ಏಕಾದಶಿ ಚಾಲು ಆದಂಗೆ ಅವ ಆರಾಮಾಗ್ತಾನೆ, ಯಾಕೆ ಚಿಂತೆ ಮಾಡ್ತೀವಿ. ಇಲ್ಲ ನೀವೊಮ್ಮೆ ಕಡೆಗೆ ಒಮ್ಮೆ ದರ್ಶನ ಕೊಡ್ರಿ. ಆವಾಗ ಅವ್ರು ಹೇಳ್ತಾರೆ, ಮಹಾಸಭಾಪತಿಗೆ ಹೇಳ್ತಾರೆ, ಏ ಅವ ನಿನಗೆ ಬರೇ ಒಬ್ಬ ಗೆಳೆಯ ಇರ್ಬೋದು, ನನಗೆ ಅವನ ಮ್ಯಾಗ ನಿನಕಿನ ಜಾಸ್ತಿ ಜವಾಬ್ದಾರಿ ಐತಿ. ಬಾಯ್ಸಾಮ ಅವ್ರವ್ಗೆ ನಾನು ಮಾತು ಕೊಟ್ಟೇನಿ, ನನ್ನ ಜೀವ ಕೊಟ್ಟು ಅದ್ರ ಒಳ್ಳೆ ಇಲ್ಲ ನಿನ್ನ ಮಗನ ಉಳಿಸ್ಕೊಂತೇನೆ. ಮೈನ್ ಮ್ಯಾಗಿನ ಕೂಡಲ ನಿಲ್ತಾವ ನೋಡಿ, ನಿನ್ನ ಜೀವ ಉಳಿಸ್ಕೊಂತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಟೀನಿ. ನನಗಿನ್ನ ನಿಮಗೆಲ್ಲರಿಕಿನ್ನ ಜಾಸ್ತಿ ಜವಾಬ್ದಾರಿ ನನಗೈತಿ, ಆರಾಮಕ್ಕನ ಹೋಗವ ಅಂತ. ಆಮ್ಯಾಗೆ ಅವ್ರಿಗೆ ಗೊತ್ತಾಗ್ತದೆ ಬಾಬಾರವ್ರಿಗೆ ನನ್ನ ಸಮಯ ಸಮೀಪ ಬಂದು ಅಂದ ಹೊತ್ನಾಗ ಎಲ್ಲರಿಗೂ ಅವ್ರಿಗೆ ಇನ್ನು ಮೋಹ ಇರಬಾರ್ದು ಯಾರಿಗೂ ಅಂಥೇಳಿ ಎಲ್ಲರನ್ನೂ, ಏ ನೀವು ಹೋಗಿ ಊಟ ಮಾಡ್ಬರ್ರಿ ಬೂಟಿಯವ್ರಿಗೆ ಇವರಿಗೆಲ್ಲ ನೀವು ಊಟಕ್ಕೆ ಹೋಗ್ರಿ ಅಂತೇಳಿ ಕಳಿಸ್ತಾರೆ. ಬೈಯಾಜಿ ಕೋತೆ ಪಾಟೀಲ ಲಕ್ಷ್ಮೀ ಬಾಯಿ ಸಿಂದೆ ಅವರಷ್ಟೇ ಬರೀತಾರೆ ಆ ಟೈಮ್ನಾಗ. ಆ ಲಕ್ಷ್ಮೀ ಬಾಯಿಗೆ ಬಾಯಲ್ಲಿ ನೀನು ಭಾಳ ಸೇವಾ ಮಾಡಿದಿ, ಅದಕ್ಕೆ ನಿನಗೆ ದಕ್ಷಿಣ ಕೊಡ್ತೀನಿ ಬಾಯಲ್ಲಿ ಅಂಥೇಳಿ ಅವ್ರ ಕಿಶನ ಕೈ ಹಾಕಿ ಒಮ್ಮೆ 5 ರೂಪಾಯಿ ಒಮ್ಮೆ 4 ರೂಪಾಯಿ 9 ರೂಪಾಯಿ ಕೊಡ್ತಾರೆ. ಈ 9 ರೂಪಾಯಿ ಏನು ತೋರಿಸ್ತೈತಿ ಅಂದರೆ ಭಕ್ತನೊಳಗೆ ಇರಬೇಕಾದಂತಹ 9 ಲಕ್ಷಣಗಳನ್ನು ಹೇಳೋ ಸಂಬಂಧ ಬಾಬಾರವರು ಈ 9 ಕಾಯಿನ್ಸನ್ನು ಆಕೆಗೆ ಕೊಡ್ತಾರೆ. ಆಕೆ ಶ್ರೀಮಂತರು ಆದರೂ ಕೂಡ ಕಾಯಿನ್ಗೆ ಅವರಿಗೆ ದಾನ ಮಾಡ್ತಾರೆ, ಬಾಬಾ ಹೊಳ್ಳಿ ಕೊಡ್ತಾರೆ ಆಶೀರ್ವಾದ ಮಾಡಿ. ಈ 9 ಲಕ್ಷಣಗಳು ಭಕ್ತನಲ್ಲಿ ಆದವ್ರಿಗಿರ್ಬೇಕು. ಅವೆಲ್ಲ ಲಕ್ಷಣಗಳು ಲಕ್ಷ್ಮೀಬಾಯಿ ಸಿಂಧಿಯೊಳಗೆ ಇದ್ದಿದ್ದಕ್ಕೆ ಅದನ್ನು ತೋರ್ಸಕ್ಕೆ ಬಾಬಾ 9 ರೂಪಾಯಿ ಕೊಟ್ಟರು ಅಂತ. ಹಾಗಾದರೆ ಆ 9 ಲಕ್ಷಣಗಳು ಯಾವುವು? ನಿರಹಂಕಾರ, ಅಹಂಕಾರವನ್ನು ತ್ಯಜಿಸೋದು. ಮತ್ಸರರಹಿತ, ಯಾರ ಬಗ್ಗೆನೂ ನಾವು ಮತ್ಸರ ಇಟ್ಕೋಬಾರ್ದು. ನಿರಂತರ ಸೇವೆ ಮಾಡುವಂಥ ಭಾವನೆ ಇರಬೇಕು, ಇದು ಭಕ್ತರ ಲಕ್ಷಣ. ಮತ್ತು ಲೌಕಿಕ ಆಸೆಗಳನ್ನು ತೊರಿಬೇಕು ಭಕ್ತನಾದವನು. ಗುರುವಿನಲ್ಲಿ ನಂಬಿಕೆ ಇರಬೇಕು, ಯಾವಾಗಲೂ ಶಾಂತವಾಗಿರಬೇಕು. ಸತ್ಯವನ್ನು ಅರಿಯುವಂಥ ಹಂಬಲ ಅವನಿಗಿರಬೇಕು. ಮತ್ತು ಯಾರು ಕೂಡ ವೈರತ್ವ ಮಾಡಬಾರ್ದು, ವೈರತ್ವ ಭಾವವನ್ನು ಅಳಿಬೇಕು. ಮತ್ತು ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು, ಸ್ವಪ್ರತಿಷ್ಠೆ ಸ್ವ ಹೊಗಳಿಕೆ ಇಂಥವೆಲ್ಲ ನಾವು ಇರಬಾರ್ದು. ಲಾಸ್ಟಿಗೆ ಏನಂದರೆ ಸಮಯಕ್ಕೆ ಸರಿಯಾಗಿದ್ದೇವೆ ನಾವು, ಪರರಲ್ಲಿ ತಪ್ಪು ಎಣಿಸ್ಬಾರ್ದು ಅನ್ನುವಂಥ ಮಾತನ್ನು ತೋರಿಸೋ ಸಂಬಂಧ ಬಾಬಾ ಆಕೆಗೆ 9 ರೂಪಾಯಿ ಕೊಡ್ತಾರೆ. 2:30 ಆಗ್ತದೆ ಮಧ್ಯಾಹ್ನ. ಕೆಮ್ಮಿ ರಕ್ತ ಫುಲ್ ವಾಂತಿ ಮಾಡ್ತಾರಂತೆ ಬಾಬಾ, ಫುಲ್ ದ್ವಾರಕ ಮೈ ಬ್ಲಡ್ ಆಗ್ತದೆ. ಆವಾಗ ಇವರು ಕೋತೆ ಪಾಟೀಲ್ ಈ ಬಯ್ಯಾಜಿ ಕೋತೆ ಪಾಟೀಲ್ ಕಿಮ್ಯಾಗೆ ಹೇಳ್ತಾರೆ ಬಾಬಾ, ಅದು ಏನು ಹೇಳ್ತಾರೆ ಅನ್ನೋದು ಎಲ್ಲರೂ ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೆ ವಾರ್ನಿಂಗ್ ಮಾಡ್ತಾರೆ, ನಾ ಹೋಗ್ತೀನಿ ಈ ದೇಹ ಬಿಡ್ತೇನೆ, ನಾನು ನಿನ್ನ ಕೂಡ ಏನು ಮಾತಾಡ್ತೀನಿ ಒಂದು ಡಿಟೇಲ್ಸ್ ಯಾರ ಮುಂದೆ ಹೇಳಬೇಡ ಅಂತೇಳಿ ಹಂಗೆ ಹೇಳ್ತಾರೆ. ಅಲ್ಲಿ ನಿಂತವ್ರು ನೋಡ್ತಾರಂತೆ. ನೋಡಿದಾಗ ಬಾಬಾರ ದೇಹದಿಂದ ಒಂದು ಜ್ಯೋತಿ ಬರ್ತಾರೆ, ಆ ಬೆಳಕು 4 ಭಾಗ ಆಗಿ ಹೋಗ್ತದೆ. ಒಂದು ದ್ವಾರಕಾ ಮೈಯೊಳಗೆ ಇರ್ತೈತಿ, ಅದರಿಂದನೇ ಒಂದು ಜ್ಯೋತಿ ಗುರುಸ್ಥಾನಕ್ಕೆ ಹೋಗ್ತಾರೆ, ಇನ್ನೊಂದು ಜ್ಯೋತಿ ಚಾವಡಿಯೊಳಗೆ ಹೋಗ್ತಾರೆ, ಇನ್ನೊಂದು ಜ್ಯೋತಿ ಅವರ ಸಮಾಧಿ ಮಂದಿರ ಏನೈತಲ್ಲ ಅಲ್ಲಿ ಹೋಗ್ತಾರೆ, ಅದನ್ನು ನೋಡ್ತಾರೆ ಜನ. ಈ 4 ಕೇಂದ್ರಗಳು 4 ಸ್ಥಳಗಳು ಏನದವು ಇವತ್ತಿಗೂ ಕೂಡ ಬಾಬಾರವರ ಆತ್ಮಜ್ಯೋತಿಯಲ್ಲಿ ಇದೆ. ನೀವೆಲ್ಲ ಈ ಭಾವನೆಗಳನ್ನು ಅರ್ಥ ಮಾಡಿಕೊಡ್ರಿ. ಶಿರಡಿಗೆ ಹೋದಾಗ ಬರೀ ನಮಸ್ಕಾರ ಮಾಡಿ ಬರಬೇಡ್ರಿ. ಎಷ್ಟೋ ಜನ ನೋಡ್ತೀವಿ ನೀವು ಯಾರೂ ಕೇಳಲ್ಲ ಸರಿಯಾಗಿ,
ಮೊದಲು ನೆಟ್ಟಲ್ಲಿ ಸರ್ಚ್ ಮಾಡಿ ಹೋಗ್ರಿ ಶಿರಡಿಯೊಳಗೆ ನೋಡ್ತಕ್ಕಂಥ ಸ್ಥಳಗಳು ಯಾವುವು. ಎಷ್ಟೋ ಜನ ಬರ್ತಾರೆ, ಮೊನ್ನೆ ಒಬ್ರು ಬಂದರು, ದ್ವಾರಕಾ ಮಾಯಿನೇ ನೋಡಿಲ್ಲ ಅವ್ರು, ಇಷ್ಟು ಕೆಟ್ಟ ಅನ್ನಿಸ್ತು. ಬಾಬಾ ಹೇಳ್ತಾರೆ, ಯಾರು ದ್ವಾರಕಾ ಮಾಯಿ ಮೆಟ್ಟಲುಗಳನ್ನು ತುಳಿತಾರೆ ಅವ್ರ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ಇವರು ಅಂಥದ್ದು ನೋಡ್ಲಾರ್ದ ಬಂದಾರ, ಮತ್ತು ಇವ್ರ ಜವಾಬ್ದಾರಿ ಏನು ತಗೊಂತಾರೆ ಬಾಬಾ ಅಲ್ಲ. ಹಾಗೆ ನಾಲ್ಕು ಜ್ಯೋತಿಗಳಾಗಿ ಅಲ್ಲಿ ಹೋಗ್ತಾರೆ. ಅದನ್ನೆಲ್ಲ ನೋಡಿ ಜನ ತಂಡ ಹೊಡಿತಾರೆ, ಉಪ್ಪ ಏನಿದು ಅಂತ. ಆ ಜ್ಯೋತಿಗಳನ್ನು ನೋಡಿದ ಮೇಲೆ ನೋಡ್ತಾರೆ ಬಾಬಾ ನಿಶ್ಚೇತರಾಗಿ ಬಿಡ್ತಾರೆ. ಅವ್ರು ಬಾಯೊಳಗೆ ಸ್ವಲ್ಪ ನೀರು ಹಾಕ್ತಾರೆ, ಹಾಕಿದ ಕೂಡಲೇ ಅದು ಹೊಳ್ಳಿ ಬರೋದಿಲ್ಲ, ಅಲ್ಲಿ ನಿಲ್ತಾರೆ. ಅಯ್ಯೋ ದೇವ ಅಂತ ಅಂದ್ಕೊಂಡು ಬಾಬಾ ಕಣ್ಣು ತೆಗೆದು ಹಾಂ ಅಂತಾರಂತ, ಆ ನೀರು ಒಳಗೆ ಹೋಗ್ತದೆ. ಅಷ್ಟೇ ಮುಗಿತಲ್ಲ, ಜನ ಎಲ್ಲ ಕಡೆಗೆ ಹೋಗ್ತದೆ ಸುದ್ದಿ. ಬಾಬಾರವರು ದೇಹ ಬಿಟ್ಟರು, ಈ ಲೋಕ ತ್ಯಜಿಸಿದರು. ಆ ಟೈಮ್ನಾಗ ಎಷ್ಟೋ ಮಂದಿ ಮೂರ್ಛೆ ಬಂದು ಹೋಗ್ತಾರೆ. ನಾವು ಯಾರಿಗೆ ಬಂದು ನಾವು ನಮ್ಮ ಜೀವ ಉಳಿಸ್ರಿ, ನಮ್ಮ ಇದನ್ನು ಮಾಡ್ರಿ ಅಂತ ಹೇಳ್ತಿದ್ರಿ, ಅವರೇ ಇನ್ನಿಲ್ಲವಾದ್ರಲ್ಲ. ಬಾಬಾ ಶಿವನ ರೂಪದೊಳಗಿದ್ದರು, ಶಿವನ ಅವತಾರ. ಮೃತ್ಯುಂಜಯ ಮನುಷ್ಯನಾಗಿ ಹುಟ್ಟಿ ಮರಣವನ್ನು ತಾನೇ ಕರೆದಾಗುತ್ತು, ಇದು ಎಂಥ ಮಾತು. ಅದನ್ನು ನೋಡಿದ್ರೆ ಮಂದಿಗೆ ಅನ್ನಿಸ್ತದೆ, ನಾವೆಲ್ಲ ಮೃತ್ಯುಂಜಯ ಅಂತ ಹೇಳ್ತೇವೆ, ಮನುಷ್ಯ ರೂಪದವರು ಬಂದು ಬಾ ನಮಗೆಲ್ಲ ಇಷ್ಟು ಮಾಡಿದ್ರು, ಕೊನೆಗೆ ಅವರೇ ನಮ್ಮನ್ನು ಬಿಟ್ಟು ಹೋದ್ರಲ್ಲ ಅನ್ನುವಂಥ ಭಾವನೆ ಎಲ್ರಿಗೂ ಕಾಡ್ತದೆ. ಅವಾಗ ಸ್ವಲ್ಪ ಟಸಲ್ ಚಾಲು ಆಗ್ತದೆ, ಇಲ್ಲ ಇವ್ರನ್ನ ನಾವು ಸಮಾಧಿ ಮಾಡ್ಬೇಕಂತ. ಒಂದು ಜನ ನಾವಿಲ್ಲ, ವಾಡದೊಳಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ನಾವು ಮಾಡಬೇಕು. ಸುಮಾರು ಒಂದು ದಿವಸದ ಮೇಲೆ ಜಗಳ ನಡೀತದೆ, ಈ ವಾದ ವಿವಾದ. ಕಡೆಗೆ ತಹಸೀಲ್ದಾರ್ ಬರ್ತಾರೆ, ಕೊಪ್ಪರಗಮ ತಹಸೀಲ್ದಾರ್ ಬಂದು ಏನಿದು, ಹಂಗಾರೆ ನಾವು ಓಟ್ ಹಾಕ್ಕೊಂಡು ಎಷ್ಟು ಮಂದಿ ಇದ್ರೆ ನೋಡ್ರಿ, ಎಲ್ಲರೂ ಹೆಂಗಂತಾರೆ ಹೆಂಗೆ ಮಾಡೋಣ. ಅವಾಗ ಭಾಳ ಮಂದಿಗೆ ಮನಸ್ಸು ಚೇಂಜ್ ಆಗ್ತದೆ, ಇಲ್ಲ ವಾಡದೊಳಗೆ ಮಾಡೋಣ. ಕೆಲವೊಂದು ಏ ಇಲ್ಲ, ನೀವು ಬೇಕಾದ್ರೆ ಡಿ ಸಿ ಆರ್ಡರ್ ಮಾಡಿಸ್ಕೊಂಡು ಬರ್ರಿ, ಅಲ್ಲಿಂದ ಪರ್ಮಿಷನ್ ತಗೋರಿ. ಹಂಗಾರೆ ಅದನ್ನು ಹೇಳೋಕ್ಕೆ ಯಾರು ಹೋಗ್ಬೇಕು, ದೀಕ್ಷಿತ್ ಅವ್ರಿಗಿಲ್ಲ ಅಂದ್ರೆ ನಾನು ಹೋಗಿ ಪರ್ಮಿಷನ್ ತೊಗೊಂಬರ್ರಿ. ಏ ದೀಕ್ಷಿತ್ ಅವ್ರು ಹೋಗ್ತಾರಂತಂದ್ರೆ ಕೆಲಸ ಆದಂಗೆ ಬಿಡೋದು, ಯಾರಿಗೆ ಅವ್ರಿಗೆ ಯಾರು ಇಲ್ಲಿ ಅಪೋಸ್ ಮಾಡಲ್ಲ, ಅವ್ರು ಮಾತನಾಡ್ತೈತಿ. ಮತ್ತೆ ಯಾಕೆ ಅಲ್ಲಿ ಹೋಗ್ತೀರಿ, ಬೇಡ ನೀವು ಮುಂದಿನ ಕಾರ್ಯಕ್ರಮ ಮಾಡಿರಿ. ಅವತ್ತಿನ ದಿವಸ ಇವರೇನು ಮಧ್ಯಾಹ್ನ ದೇಹ ಬಿಡ್ತಾರೆ, ಅಲ್ಲಿ ರಾತ್ರಿ ಎಂ ವಿ ಪ್ರಧಾನ್ ಅಂತ ಹೇಳಿ ಬಾಂಬೆದೊಳಗೆ ಇರ್ತಾರೆ, ಅವ್ರ ಮಿಸ್ಸಸ್ಸಿಗೆ ಕನಸು ಬಿಡ್ತಾರಂತೆ. ಏ ನಿನ್ನ ಕಡೆ ಏನು ರೊಕ್ಕ ಅದಾವು ಎಲ್ಲ ಕೊಟ್ಟು ಕಳಿಸು, ನನ್ನ ಅಂತ್ಯ ಸಂಸ್ಕಾರಕ್ಕೆಲ್ಲ ಅದನ್ನು ಉಪಯೋಗ ಮಾಡ್ತಾರಂತೆ. ತಂಡ ಹೊಡ್ಬಿಟ್ಲಿಕ್ಕೆ ಏನು ಬಾಬಾ ಹಿಂಗೆ ಮಾತಾಡ್ತಾರೆ. ಮತ್ತೆ ಹೇಳಿದ್ರು ಒಂದು ಅರಿವಿ ಇತ್ತಲ್ಲ, ಹೊಸದ ಅರಿವಿ, ಅದನ್ನು ಕಳಿಸ್ಕೊಡೋದು, ನಿಮಗೆ ಸಮಾಧಿ ಮುಚ್ಚಾಕ್ಬೇಕಾದ್ರೆ. ಅಲ್ಲಿ ಅವ್ರಿಗೆ ಹೆಂಗೆ ಅನುಭವ, ರಾತ್ರಿ ದಾಸ್ಗಣನ ಕನಸು ಒಳಗೆ ಹೋಗ್ತಾರೆ. ಏ ನೀನು ನಾಳೆ ಮುಂಜಾನೆ ಬಂದು ನನ್ನ ಪೂಜೆ ಮಾಡಬೇಕು, ನಾನು ಹೋಗೀನಿ ಅಂತ ಹೇಳಿ ಜೋಗ್ ಅವ್ರು ತಿಳ್ಕೊಂಡಾರ, ನಾನು ಇಲ್ಲೇ ಇದ್ದೀನಿ ಮತ್ತು ಆರತಿ ಮಾಡ್ಬೇಕು. ಮತ್ತು ಲಕ್ಷ್ಮಣ್ ಬಾಬಾಗೆ ಹೇಳ್ತಾರೆ, ಅವರು ದಾಸ್ಗಣವ್ರು ಮರ್ದಿಸ್ ಬರ್ತಾರೆ, ಪಂಡ್ರಾಪುರದಾಗ ಇರ್ತಾರವ್ರು. ದಾಸ್ಗಣವ್ರು ಅವ್ರಿಗೆ ಪಂಡ್ರಾಪುರದಾಗಿಂದ ಅವ್ರು ಬರ್ಬೇಕಾದ್ರೆ ಲೇಟ್ ಆಗ್ತೈತಿ. ಅವಾಗ ಮತ್ತು ಲಕ್ಷ್ಮಣ್ ಮಾಮ ಅಂದರೆ ಈ ಕೇಳ್ಕರ್ ಅವ್ರ ರಿಲೇಟಿವ್, ಶಾಮನ್ ರಿಲೇಟಿವ್ ಅವರು, ಅವ್ರಿಗೆ ಹೇಳ್ತಾರೆ, ಏ ಹೇಳಿ ಹೇಳಿ ಬಾಪು ನಾನು ಹೋಗಿನಿ ಅಂತ ತಿಳ್ಕೊಂಡಣ, ನೀ ಬಂದು ನಾನು ಕಾಕಡಾರತಿ ಮಾಡಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಬುಧವಾರ ಮುಂಜಾನೆ ಬಂದು ಎಲ್ಲರೂ ಹೇಳಿ, ಏ ಬಾಡಿ ತೆಗೆದು ಯಾಕೆ ನೀವು ಇದು ಮಾಡ್ತೀರಿ, ಏ ಇಲ್ಲ ನನಗೆ ಬಾಬಾನ ಆಜ್ಞೆ ಆಗೈತಿ ನಾ ಮಾಡ್ತೀನಿ, ಕಾಕಡಾರತಿ ಮಾಡಿ ಹೋಗ್ತಾರೆ. ಅದೇ ಥರ ಭಜನೆ ಸಿಗ್ತೈತಿ, ಮಧ್ಯಾಹ್ನ ಪೂಜಾನು ಮಧ್ಯಾಹ್ನ ಆರತಿನೂ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಇವರೆಲ್ಲ ಬರ್ತಾರೆ, ದಾಸಗಣವ್ರು ಬಂದು ಅಷ್ಟೊತ್ತಿಗೆ ಆಗಲಿ ಸಮಾಧಿ ಸಾಯಂಕಾಲ ನನಗೊಂದು ನಿರ್ಧಾರಕ್ಕೆ ಬರ್ತಾರೆ. ಮರುದಿವಸ ಬುಧವಾರ ದಿವಸ ಒಂದು ನಿರ್ಧಾರಕ್ಕೆ ಬರ್ತಾರೆ, ಇಲ್ಲ ಬಾಬಾನ ವಾಡದೊಳಗನೇ ಇದು ಮಾಡ್ತಾರೆ. ಕಡೆಗೆ ಅವರೆಲ್ಲ ಮೈ ಸ್ವಚ್ಛ ಮಾಡಿ ಒಂದು ಬಿಳೇ ಶುಭ್ರವಾದಂಥ ವಸ್ತ್ರವನ್ನು ಹಾಕ್ತಾರಂತೆ. ಅವತ್ತಿನ ದಿವಸ ಸುಮಾರು 7,000 ಜನ ಬಂದಿರ್ತಾರೆ. ಕೆಲವೊಂದು ಫೋಟೋಸ್ ನಿಮಗೆ ನೆಟ್ ಒಳಗೆ ಸಿಗ್ತಾವೆ, ಬಾಬಾಜ ಅಂತಿಮ ದರ್ಶನ. ಅದು ಎಷ್ಟರ ಮಟ್ಟಿಗೆ ಸತ್ಯ ನಾನು ಹೇಳಲಾರೆ, ಯಾಕಂದ್ರೆ 1918 ಫೋಟೋಗ್ರಫಿ ಅಷ್ಟು ಮುಂದುವರೆದಿತ್ತ ಅಂತ. ಇದನ್ನು ನಾನು ಸ್ವಲ್ಪ ರಂಗದಿಂದ ಸ್ವೀಕರಿಸ್ತೇನೆ, ಬಟ್ 7,000 ಜನ ಇದ್ರು ಅಂತ ಬರೀತಾರೆ. 7,000 ಜನ ಬಾಬಾನ ಅಂತಿಮ ಯಾತ್ರೆಯೊಳಗಿರ್ತಾರೆ. ಬಾಬಾರವ್ರನ್ನ ತಗೊಂಡು ಮಾಳಸಾಪತಿಯವರು, ಜೋಗವರು, ಇವ್ ಬೂಟಿಯವರು ತೊಗೊಂಡು ಇಳಿಸಾಕ ಬಾಬಾನ ತೊಗೊಂಡು ಹೋಗ್ತಾರೆ. ಶರೀರ ಭಾಳ ಫ್ಲೆಕ್ಸಿಬಲ್ ಇರ್ತದೆ, ಭಾಳ ಸಾಫ್ಟ್ ಇರ್ತೈತೆ, ಮತ್ತು ಮೊಬೈಲ್ ಇರ್ತದೆ. ಯೂಶ್ವಲಿ ನಾವು ದೇಹ ಬಿಟ್ಟು 6 ತಾಸು ಆದಮೇಲೆ ಎಲ್ಲ ಸ್ನಾಯುಗಳು ಗಟ್ಟಿ ಆಗ್ತಾವೆ, ಆದರೆ ಬಾಬಾರವ್ರದ್ದು ಶರೀರನ ಹಂಗಿದ್ದಿಲ್ಲಂತೆ.
ಏನು ತಂಪಿಲ್ಲ, ಇನ್ನು ಸಾಫ್ಟಾಗಿ ಹಿಂಗಾದಾರ ಸಪ್ಪಿಲ್ಲ ಅದಾರ. ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಳಿಸ್ಬೇಕಾದ್ರೆ ಸಮಾಧಿಯೊಳಗೆ ಇಳಿಸ್ತಾರೆ. ಆ ಇಟ್ಟಂಗಿ ಏನೈತಲ್ಲ, ಇಟ್ಟಂಗಿನ ಅವ್ರು ತಲೆ ಕೆಳಗೆ ಇಡ್ತಾರೆ. ತಲೆ ಕೆಳಗೆ ಇಟ್ಟು ಎಲ್ಲ ಹೂವು ಹಾಕ್ತಾರೆ, ಬಟ್ಟೆ ಹಾಕ್ತಾರೆ, ಅವ್ರನ್ನ ಮಲಗಿಸಿ ಮತ್ತು ಬಿಳಿ ಬಟ್ಟೆ ಹಾಕಿ ಅದ್ರ ಮ್ಯಾಗ ಎಲ್ಲ ಸುಗಂಧ ದ್ರವ್ಯಗಳನ್ನು ಹೂವುಗಳನ್ನು ಎಲ್ಲ ಹಾಕಿ, ಏನಪ್ಪ ಇದು ಕೊನೇ ಸಾರಿ ನಾವು ಬಾಬಾನ ಮುಖದರ್ಶನ ಮಾಡ್ತಾ ಇದ್ದೀವಲ್ಲ ಅನ್ನುವಂಥ ಭಾವನೆಯೊಂದಿಗೆ ಬೀಳ್ಕೊಡ್ತಾರೆ. ಮರುದಿವಸ ದಾಸಗಣ್ಣವ್ರವ್ರು ಬರ್ತಾರೆ, ಬಂದಿಲ್ಲ ನಾನು ಭಜನೆ ಮಾಡ್ತೀನಿ ಅಂತ ಹೇಳಿ ಭಜನೆ ಮಾಡಿ ಎರಡು ದಿವಸ ಅವರೆಲ್ಲರಿಗೂ ಇಲ್ಲ, ಇಲ್ಲಿ ಬಂದು ಭಕ್ತರಿಗೆಲ್ಲ ಪ್ರಸಾದ ಹಂಚ್ರಿ ಅಂಥೇಳಿ ಸ್ವೀಟ್ಸ್ ಎಲ್ಲ ತರಿಸ್ತಾರಂತೆ. ಈ ರಾಮಚಂದ್ರ ಕೋತೆ ಪಾಟೀಲರು ಹೇಳಲ್ಲ, 13ನೇ ದಿವಸಕ್ಕೆ ಇವರು ದಿವಸ ಮಾಡ್ತಾರೆ. ಸ್ವಾಮಿ ಶರಣಾನಂದ್ ಅಂತ ಒಬ್ಬರು, ಅವ್ರ ಬಗ್ಗೆ ನಾನು ನಾಳೆ ಹೇಳ್ತೇನೆ. ಗುಜರಾತ್ದವರು, ಅವ್ರಿಗೆ ದೀಕ್ಷೆಯನ್ನು ಕೊಟ್ಟವರೇ ಸಾಯಿಬಾಬಾ. ಅವರು ಮತ್ತು ಇವರು ಉಪಾಸನೆ ಬಾಬಾ ಅಂತಿರ್ತಾರೆ. ಉಪಾಸನೆ ಬಾಬಾನ ಬಗ್ಗೆ ನಾನು ನಿಮಗೆ ಒತ್ತೆ ಏನು ಹೇಳಿಲ್ಲ, ಯಾಕಂದರೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಫಿಗರ್ ಅದು. ಬಾಬಾರವರು ಉಪಾಸನೆಗೆ ಬಾಬಾ ಹೇಳಿರ್ತಾರೆ, ನಿಮ್ಮ ತರುವಾಯ ನಮ್ದು ಏನು ಅಂತ ಹೇಳಿ ಕೇಳಿದಾಗ, ಇಲ್ಲ ಉಪಾಸನೆ ಬಾಬಾಗ ಒಬ್ಬಂಗ ಆ ಶಕ್ತಿ ಐತಿ. ಖಂಡೋಬರ್ ಟೆಂಪಲ್ ಒಳಗೆ ಅವನು 40 ದಿವಸ ಸುಮ್ಮನೆ ಕುಂದ್ರಂತ ಹೇಳ್ರಿ, ಏನೋ ಮಾಡೋದು ಬೇಡ, ನನ್ನ ಶಕ್ತಿ ಎಲ್ಲನೂ ನಾನು ಅವನಿಗೆ ಕೊಡ್ತೇನೆ, ನೀವು ಬೇಕಾದ್ರೆ ಅವನು ಪೂಜೆ ಮಾಡ್ರಿ. ಆದರೆ ಅವನಿಗೆ ಆ ಟೈಮ್ ಕುಂದ್ರದ ಆಗಂಗಿಲ್ಲ. ಅವನು ಮತ್ತು ಯೋಗವನ್ನು ಕಲ್ತಿರ್ತಾನೆ, ಭಾಳ ಪ್ರಾಕ್ಟೀಸ್ ಮಾಡ್ತಾನೆ, ಆದರೆ ಅವನಿಗೆ ತಡ್ಕೊಳ್ಳೋದಾಗಂಗಿಲ್ಲ. ಒಂದು ತಿಂಗಳಾದ ಮ್ಯಾಗೆ ಅವನಿಗೆ ಒಂದೇನೋ ಲೆಟರ್ ಬರ್ತದೆ, ನಿನ್ನ ಹೆಂಡತಿ ತೀರ್ಬಲ್ದು ಬಾ ಅಂತೇಳಿ. ಅದಕ್ಕೆ ಬಾಬಾ ಹೇಳ್ದ ಕೇಳ್ದ ಹೋಗ್ಬಿಡ್ತಾವ, ಅವ ಶಕ್ತಿ ಬರ್ತಾವ ಅವನಿಗೆ, ಬಟ್ ಕಡಿಮೆ ಪವರ್ನಾಗ ಇರ್ತಾವ. ಅಲ್ಲಿ ಸಾಕೂರಿ ಎಂದು ಒಂದು ಊರದ, ಅಲ್ಲಿ ಒಂದು ದರ್ಶನ ಮಾಡ್ಬೋದು, ಸಮಾಧಿಯಿಂದ ಐತೆ ಅಲ್ಲಿ. ಮತ್ತು ಎಷ್ಟೋ ದಿವಸದ ಮಟ್ಟಿಗೆ ಬಾಬಾ ದೇಹ ಬಿಟ್ಟ ಮೇಲೆ ಅವನ ಪೂಜೆ ಮಾಡೋಕ್ಕೆ ಚಾಲು ಮಾಡ್ತಾರೆ ಜನ. ಈ ಬಾಬಾ ಇವರೆಲ್ಲ ಶಕ್ತಿ ಕೊಟ್ಟಾರಂತ ಅಂದ್ರೆ ಅವ್ರಿಗೊಂದು ಹಾರ ರುದ್ರಾಕ್ಷಿ ಕೊಟ್ಟಿರ್ತಾರೆ, ಬಾಬಾ ಇದನ್ನು ಹಾಕೋನಿ ಅಂತೇಳಿ ಕೊಟ್ಟಿರ್ತಾರೆ. ಅದನ್ನು ಕೊಟ್ಟಿದ್ದಕ್ಕೆ ಬಾಬಾ ಅವ್ರ ಜನ ಏನು ಹೇಳ್ತಾರೆ, ಇವು ಉಪಾಸನೆ ಬಾಬಾಗೆ ಶಕ್ತಿ ಅದಾವ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ. ಆಮ ಮತ್ತು ಇವರೆಲ್ಲರೂ ಕೂಡಿ 13ನೇ ದಿವಸದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ರಾಮಚಂದ್ರ ಪಾಟೀಲರು ಉಂಡಿ ಮಾಡಿಸಿರ್ತಾರಂತ, 1 ತಿಂಗಳ ತನಕ ಯಾರು ಬರ್ತಾರೋ ಎಲ್ಲರಿಗೂ ಉಂಡಿ ಹಂಗೆ ಪ್ರಸಾದವನ್ನು ಮಾಡ್ತಾ ಅದೊಂದು ಹಬ್ಬ ಥರವಾಗಿ ಮಾಡಿ ಬಾಬಾರವ್ರನ್ನ ಬೀಳ್ಕೊಡ್ತಾರೆ. ಬಾಬಾ ಭೌತಿಕವಾಗಿ ಅಷ್ಟೇ ನಮ್ಮಿಂದ ದೂರ, ಆದರೆ ಅವ್ರು ಹೇಳ್ತಾರೆ ನಾನು ನಿತ್ಯ ನಿರಂತರ ನನ್ನ ಸಮಾಧಿ ನಿಮ್ಮ ಜೊತೆ ಮಾತಾಡ್ತದೆ, ನನ್ನ ಎಲುಬು ನಿಮ್ಮ ಕೂಡ ಮಾತಾಡ್ತಾವೆ. 11 ವಚನಗಳನ್ನು ಕೊಡ್ತಾರವ್ರು, ಆ ವಚನಗಳು ಯಾವುವು ಅದನ್ನು ನಾನು ಶನಿವಾರ ದಿವಸ ಹೇಳ್ತೇನೆ. ನಾಳೆ ಉಳಿದ ಕೆಲವೊಂದು ಅಧ್ಯಾಯಗಳೊಂದಿಗೆ ಒಂದೇ ಒಂದು ಚಾಪ್ಟರನ್ನು ಉಳಿಸಿ ನಾನು ಸುಮಾರು 49 ಅಧ್ಯಾಯಗಳವರೆಗೂ ನಾನು ನಾಳೆ ಮುಗಿಸ್ತೇನೆ. ನಾಳೆ ಅಲ್ಲ, ಸಾರಿ ನಾಳೆ ಗುರುವಾರ, ಸಾರಿ ದಿನ ನಿಮ್ಮ ಕೂಡ ಕುಂತು ನನಗೆ ಎಷ್ಟು ದಿವಸ ಆಗ್ಯಾವ ಅನ್ನೋದಾಗ ಗುರುತಾಗುತ್ತೆ. ನನಗೂ ಎಷ್ಟು ಈಗ 63 ಮುಗಿದು ಮತ್ತೆ ಏನು ಮಾಡಿ. ಅದಕ್ಕೆ ನಾಳೆ ಗುರುವಾರ, ಗುರುವಾರ ವಿಶೇಷ ಇಲ್ಲಿ ಪಾಲಕಿ ಸೇವೆ, ಮತ್ತು ಬಹಳ ಜನ ಗದ್ದಲ ಇರೋದರಿಂದ ಭಕ್ತರು ಬಹಳ ಸಂಖ್ಯೆಯಲ್ಲಿ ಬರೋದರಿಂದ ನಿಮಗೆ ಈ ಥರ ಏಕಾಗ್ರತೆಯಾಗಿ ಕೂತು ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾಳೆ ಒಂದು ದಿವಸ ನಿಮಗೆ ದಿನಾಲು ಇರತಕ್ಕಂಥ ಗ್ಯಾರಂಟಿಗಳಿಂದ ಮುಕ್ತಿ. ನಾಳೆ ಒಂದು ದಿವಸ ಮಾತ್ರ ಗ್ಯಾರಂಟಿಗಳ. ಶುಕ್ರವಾರ ಮತ್ತೆ ಭೇಟಿಯಾಗೋಣ, ಶನಿವಾರ ಮಂಗಲವನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರ ಮೇಲೆಯೂ ಇಷ್ಟರ ತನಕನೂ ಕುಂತು ನೀವು ಯಾರು ಕೂಡ್ತಾರ್ರಿ, ನೀವು ಯಾವ ಸೀರಿಯಲ್ ಇದು, ಯಾವ ಟಿವಿ ಇದು, ಇಷ್ಟು ಹೊತ್ತು ನೀವು ಕೂತು ಆಸಕ್ತಿಯಿಂದ ಕೇಳ್ತಿದ್ದೀರಲ್ಲ, ನಾನು ಹೇಳಬಲ್ಲೆ ಒಂದೊಂದು ಕ್ಷಣ ನೀವು ಬಾಬಾನ ಸನ್ನಿಧಾನದೊಳಗೆ ಏನು ಕಳೆದಿರೋ ಅದಕ್ಕೆಲ್ಲ ನಿಮಗೆ ಬಾಬಾನ ಆಶೀರ್ವಾದ ಐತಿ, ಮತ್ತು ಅದಕ್ಕೆ ನಿಮಗೆಲ್ಲ ರಕ್ಷಣೆಯನ್ನು ಬಾಬಾ ಮಾಡ್ತಾನಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನೀವು ಚೆನ್ನಾಗಿರಲಿ, ಬಾಬಾ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಇಂದಿನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಓಂ ಶ್ರೀ ಸಾಯಿರಾಮ.